ನಮಸ್ಕಾರ ವೀಕ್ಷಕರ ಎಂಆರ್ ನ್ಯೂಸ್ಗೆ ಸ್ವಾಗತ ಇದೀಗ ಮುಖ್ಯಾಂಶಗಳು ಕಾಯಕದೊಡನೆ ಆಧ್ಯಾತ್ಮಿಕ ಸಂದೇಶ ಬಿತ್ತಿದ ಜೇಡರ ದಾಸಿಮಯ್ಯ ದಾಸಿಮಯ್ಯರ ದಾರ್ಶನಿಕ ಸಿದ್ಧಾಂತಗಳು ಅಜರ ಕಾಯಕದ ಮಹತ್ತತೆಯನ್ನ ಎತ್ತಿ ಹಿಡಿದು ಬಸವಾದಿ ಶರಣರ ಪರಂಪರೆಯನ್ನ ಶ್ರೇಷ್ಠ ಪಥವೆಂದು ಜಗತ್ತಿಗೆ ಪಸರಿಸಿದ ಜೇಡರ ದಾಸಿಮ್ಮಯ್ಯನವರು ಕಾಯಕ ತತ್ವದ ಜೊತೆಗೆ ಅಲೌಕಿಕ ಆಧ್ಯಾತ್ಮಿಕ ನೈಜ ಸಂದೇಶವನ್ನ ಬಿತ್ತುವ ಮೂಲಕ ಅಂದಿನಿಂದ ಇಂದಿನವರೆಗೂ ಜನಮಾನಸದಲ್ಲಿ ಅಜನಾಮರವಾಗಿದ್ದಾರೆ ಅಂತ ರಬಕಪಿ ಬನಹಟ್ಟಿ ತಹಶೀಲ್ದಾರರಾದ ಎಸ್ ಬಿ ಇಂಗ್ಳೆಯವರು ಹೇಳಿದರು ಅವರು ಬಾಗಲಕೋಟೆ ಜಿಲ್ಲೆಯ ರಭಕವಿ ಬನಹಟ್ಟಿ ತಾಲೂಕು ಆಡಳಿತ ಭವನದಲ್ಲಿ ಗುರುವಾರದಂದು ಜರುಗಿದ ಜೇಡರ ದಾಸಿಮಯ್ಯನವರ ಜಯಂತಿಯ ಸಮಾರಂಭದಲ್ಲಿ ಪೂಜೆಯನ್ನ ಸಲ್ಲಿಸಿ ಮಾತನಾಡಿದರು ಶರಣರ ಚಿಂತನೆಗಳು ಕ್ರಾಂತಿಕಾರವಾಗಿದ್ದು ಕಾಯಕ ನಿಷ್ಠೆ ಮತ್ತು ಸಮಾಜಕ್ಕೆ ದಿಕ್ಸೂಚಿಯಾಗುವತ್ತ ಮೌಢ್ಯಗಳನ್ನ ಹೊಡೆದೋಡಿಸಲು ಉಪಯುಕ್ತ ವಚನ ಸಾಹಿತ್ಯ ಉಣಬಡಿಸಿದ್ದು ಇಂದಿಗೂ ಮಾರ್ಗದರ್ಶಿಯಾಗಿದೆ ಅಂತ ಹೇಳಿದರು ಮುಖಂಡ ಶಂಕರ ಅವರು ಕೂಡ ಮಾತನಾಡಿದರು ನೇಕಾರಿಕೆ ಮಾಡಿಕೊಂಡು ತಮ್ಮ ನಿರ್ಭಿಡೆಯ ಮಾತುಗಳಿಂದ ಸಮಾಜದ ಓರೆಕೋರೆಗಳನ್ನು ತಿದ್ದುವತ್ತ ಮತ್ತು ಸ್ವಸ್ಥ ವರ್ಗ ಸಂಘರ್ಷರಹಿತ ಸಮಾಜ ನಿರ್ಮಿಸುವತ್ತ ನೆರವಾಗಲು ಜೇಡರ ದಾಸಿಮಯ್ಯನವರು ನೀಡಿರುವ ಪ್ರಖರ ಪಾಂಡಿತ್ಯದ ವಚನಗಳು ಶಾಶ್ವತವಾಗಿವೆ ಎಂದರು ಪೂಜಾ ಸಮಾರಂಭದಲ್ಲಿ ತಹಶೀಲ್ದಾರರಾದ ಎಲ್ ಕಾಗಿ ಕಾಗಿಯವರು ಬಿಜರ್ಗಿ ಪ್ರಕಾಶ್ ವಂದಾಲ್ ಶ್ರೀಶಲ್ ದಾಡಿ ರಾಜು ಬಾಣಗಾರ ಶಿವಲಿಂಗ ಟಿರಕಿ ದಾನಪ್ಪ ಹೊಲಜತ್ತಿ ಈರಪ್ಪ ಕುಳ್ಳಿ ಪ್ರಕಾಶ್ ಮಂಡಿ ಶಾಂತಾ ಸುರಗಾಮಿ ನಂದು ನಂದುಕೂಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವರದಿ ಮಲ್ಲಿಕಾರ್ಜುನ ತುಂಗಳ್ ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂ